अस्सलाम वालेकुम, नमस्कार स्नेहितरे, नानु सीमा कौसर बीटीएम बैंगलोर इंदा। फलस्तीन इज़राइल युद्ध शुरुआगी सुमार मूरु वारगलागता बंदिदे। इवत्तु नान अन्कोतीनी प्रतियोब्रु फलस्तीन न परवागी निंतु मातादुवंत समय बंदबिटिदे अंत तिळ्कोतीनि नानु। ई वीडियोन कन्नडदल्लि माडुव उद्देश केवल वंदे वंदु, फलस्तीन मत्ते इज़राइल हलवारु सुल्लु कट्टु कथेगळन्नु निम्म मुंदे तेरेदिरुव नम्म नॉन मुस्लिम्स ब्रदर्स एंड सिस्टर्स एनिदरे अवर मुंदे वंदु सण्ण वंदु चित्रण कोडुव उद्देशक्कागि ना इदन्न कन्नडदल्लि माड्ता इद्दीनि। या वंदु युद्ध नडेद्रुनु वंदु युद्धद नियम इरुत्ते, आ नियमगळन्नु मीरि आहार मेडिसिन विद्युत नीरु एल्लदन्नु ताडेदु इदु युद्धद विरुद्धवागि टेररिस्ट गळु माडलारदंतह केलस माड्तिरुवंतह इज़्रायिलन इवत्तु नावु खंडिसलेबेकागिदे। इदु यारु सरि यारु तप्पु अन्नोदन्न अर्थ माड्कोबेकु अंतंद्रे ओंदु स्वल्प नावु इतिहासन अर्थ माड्कोबेकागुत्ते। ಈಗ ನಡೆಯುತ್ತಿರುವಂತಹ ಗೋದಿ ಮೀಡಿಯಾಗಳಾಗಿರಬಹುದು ಅಥವಾ ಅಮೆರಿಕದ ಮೀಡಿಯಾಗಳಾಗಿರಬಹುದು, ಅವರು ಮಾತ್ರ ಹಮ್ಮಾಸ್ ಅನ್ನು ಟೆರರಿಸ್ಟ್ ಅಂತ ಕರೀತಾ ಇದ್ದಾರೆ ಹೊರತು ಪ್ರಪಂಚದ ಯಾವುದೇ ಮೀಡಿಯಾ ಹಮ್ಮಾಸ್ ಅನ್ನು ಟೆರರಿಸ್ಟ್ ಅಂತ ಕರೀತಾ ಇಲ್ಲ, ಅವರನ್ನು ಮಿಲಿಟೆಂಟ್ಸ್ ಅಂತ ಮೆನ್ಷನ್ ಮಾಡ್ತಾರೆ। ಗೂಗಲ್ ಅಲ್ಲಿ ನೀವು ಬೇಕಾದರೆ ಹೋಗ್ಬಿಟ್ಟು ಸರ್ಚ್ ಮಾಡ್ಕೋಬಹುದು, ಯು ಆರ್ ಫ್ರೀ ಟು ಸರ್ಚ್ ಎನಿಥಿಂಗ್। ಸ್ನೇಹಿತರೆ, ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಫಲಸ್ತೀನ್ ಒಂದು ಚಿಕ್ಕ ರಾಷ್ಟ್ರ, ಅವ್ರ ಹತ್ರ ಅವ್ರದೇ ಆದಂತಹ ಒಂದು ಮಿಲಿಟ್ರಿ ಆಗಲಿ ಅಥವಾ ಅವರ ಬಾರ್ಡರ್ನ ರಕ್ಷಣೆ ಮಾಡುವಂತಹ ಆರ್ಮಿ ಆಗಲಿ ಇಲ್ಲ ಅವ್ರ ಹತ್ರ। ಸೊ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ, ಫಲಸ್ತೀನ್ ಅವರ ರಾಷ್ಟ್ರ, ಇಸ್ರಾಯೇಲ್ ಅವ್ರದ್ದು ರಾಷ್ಟ್ರ, ಅದು ಅವ್ರ ಜಾಗಕ್ಕೆ ಅವ್ರ ಭೂಮಿಗೆ ಅವ್ರು ವಾಪಸ್ ಬಂದಿದ್ದಾರೆ ಅಂತ ಹಲವಾರು ಊಹಾಪೋಹಗಳನ್ನು ಏನು ಹರಡಿಸ್ತಾ ಇದ್ದಾರೆ ಗೋದಿ ಮೀಡಿಯಾದವರು। ಅದರ ಸಲುವಾಗಿ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನಾನು, ಫಲಸ್ತೀನ್ ಅನ್ನೋದು ಕೇವಲ ಇಸ್ರಾಯೇಲ್ ಅವರ ಭೂಮಿ ಅಲ್ಲ, ಅದು ಯಾಕಂದರೆ ಮುಸಲ್ಮಾನರಾಗಿರ್ಬಹುದು, ಕ್ರೈಸ್ತರಾಗಿರ್ಬೋದು ಅಥವಾ ಫಲಸ್ತೀನ್ ಯಹೂದಿಗಳಾಗಿರ್ಬೋದು, ಯಾರೇ ಆಗಿರಲಿ ಮೂರು ಧರ್ಮದವರು ಯಾರು ಇಬ್ರಾಹಿಂನಲ್ಲಿ ಬಿಲೀವ್ ಮಾಡ್ತಾರೆ, ಯಾರು ನಮ್ಮ ಧರ್ಮ ಇಬ್ರಾಹಿಮಿಂದ ಶುರುವಾಯಿತು ಅಂತ ಹೇಳ್ತಾರೆ, ಅವರೆಲ್ಲರಿಗೂ ಫಲಸ್ತೀನ್ ಅನ್ನೋದು ಒಂದು ಪವಿತ್ರವಾದಂತಹ ಜಾಗ। ನಾವು ಇಬ್ರಾಹಿಂ ಅಂತೀವಿ, ಕ್ರಿಶ್ಚಿಯನ್ನರು ಮತ್ತು ಯಹೂದಿಗಳು ಅದು ಅವರನ್ನು ಅಬ್ರಹಾಮ್ ಅಂತ ಕರೀತಾರೆ, ಹೆಸರು ಮಾತ್ರ ಕರೆಯುವುದರ ಮಾತ್ರ ಉಚ್ಚಾರಣೆ ವ್ಯತ್ಯಾಸವಾಗಿದೆ ವಿನಃ ನಂಬಿಕೆಯಲ್ಲಿ ವ್ಯತ್ಯಾಸ ಆಗಿಲ್ಲ। ಯಾರ್ಯಾರು ಇಬ್ರಾಹಿಮನ್ನು ಬಿಲೀವ್ ಮಾಡ್ತಾರೆ ಅವರೆಲ್ಲರೂ ನಮ್ಮ ಧರ್ಮ ಫಲಸ್ತೀನಿಂದನೇ ಸ್ಟಾರ್ಟ್ ಆಗಿದ್ದು ಅಂತ, ಅದು ಎಲ್ಲರಿಗೂ ಅದು ಪುಣ್ಯ ಭೂಮಿ ಅದು। ಹಾಗಾಗಿ ಹಲವಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಕ್ರಿಶ್ಚಿಯನ್ನರು ಯಹೂದಿಗಳು ಮತ್ತು ಮುಸಲ್ಮಾನರು ಅಲ್ಲಿ ಅನ್ಯೋನ್ಯವಾಗಿ ಬಾಳ್ತಾ ಇದ್ರು। ಯಾವಾಗ ರೋಮನ್ನರು ಎರಡನೇ ಅವರ ದೇವಸ್ಥಾನವನ್ನು ಕಿತ್ತು ಹಾಕಿ ಅವ್ರನ್ನ ಅಲ್ಲಿಂದ ಯಹೂದಿಗಳನ್ನು ಓಡಿಸಲಾಯಿತು, ಅದನ್ನು ಮುಸಲ್ಮಾನರು ಓಡಿಸ್ಲಿಲ್ಲ, ಅವ್ರನ್ನ ಅಲ್ಲಿಂದ ಅವ್ರನ್ನ ಓಡಿಸ್ಲಾಯಿತು। ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿಂದ ಮುಸಲ್ಮಾನರು ಅವ್ರನ್ನ ಓಡಿಸ್ಲಿಲ್ಲ, ಆವಾಗ ಅಲ್ಲಿ ಎಲ್ಲರದು ಈಕ್ವಲ್ ಪರ್ಸೆಂಟೇಜ್ ಇತ್ತು। ಅವರ ಎರಡನೇ ಟೆಂಪಲ್ನ ಹೊಡೆದಾಕ್ದಾಗ ಆ ಕೆಲಸನ ಮುಸಲ್ಮಾನರು ಮಾಡಲಿಲ್ಲ,
ಅವ್ರನ್ನ ಅಲ್ಲಿ ಓಡ್ ಆವಾಗ ಅಲ್ಲಿ ಮುಸಲ್ಮಾನರು ಕ್ರೈಸ್ತರು ಯಹೂದಿಗಳು ಎಲ್ಲರೂ ಅನ್ಯೋನ್ಯವಾಗಿದ್ದರು. ಯಾವಾಗ ಯುದ್ಧ ಆಯಿತು ಅವ್ರನ್ನ ಹೊರಗೆ ಹಾಕಿದ್ರು, ಅದು ಮುಸಲ್ಮಾನರು ಮಾಡಲಿಲ್ಲ, ಹೊರಗೆ ಹೋದರು. ಬೇರೆ ಕಡೆ ಎಲ್ಲ ಸ್ಟ್ರಿಕ್ಟ್ ಆದರು ಅವರು. ಅದರಲ್ಲಿ ಕೆಲವೊಂದು ಬುಡಕಟ್ಟುಗಳು ಅವರಲ್ಲಿದ್ದಂಥವರು ನಮ್ಮ ಇಂಡಿಯಾಗೂ ಬಂದು ಸೇರಿಕೊಂಡ್ರು. ಆಮೇಲೆ ಎರಡನೇ ವಿಶ್ವಯುದ್ಧದ ನಂತರ ಯಾವಾಗ ಹಿಟ್ಲರ್ ಅವರನ್ನ ಜೆನೊಸೈಡ್ ಮಾಡಿದ್ರು, ಆವಾಗ ಮತ್ತೆ ಅಂಗಲಾಚಿ ಅವರನ್ನ, ಹೌದು ನಿಮ್ಮ ಬನ್ನಿ ನೀವು ವಾಪಸ್ಸು ಅಂತನ್ಬಿಟ್ಟು ಅಲ್ಲಿ ಮುಸಲ್ಮಾನರು ಅವ್ರಿಗೆ ಬರೋದಕ್ಕೆ ಅವಕಾಶ ಕೊಟ್ಟಿದ್ದು. ಕ್ರಿಶ್ಚಿಯನರು ಅವ್ರಿಗೆ ಅಲ್ಲಿ ಬರೋದಕ್ಕೂ ಅವಕಾಶ ಕೊಟ್ಟಿರಲಿಲ್ಲ. ಮುಸಲ್ಮಾನರು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುತಾಲ ನಮ್ಮ ಖಲೀಫಾ ಅವರು ಅವ್ರಿಗೆ ಅಲ್ಲಿ ಬರೋದಕ್ಕೆ, ಅವರ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಕೃಷ್ಣನರು ಅವ್ರಿಗೆ ಅವ್ರ ಹತ್ರ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿಸ್ತಾರೆ. ನೀವು ಅವ್ರಿಗೆ ಬರೋದಕ್ಕೆ ಯಾಕೆ ಅವಕಾಶ ಅಂತೂ ಕೊಟ್ಬಿಟ್ಟಿದ್ದೀರಾ, ಆದರೆ ಅವ್ರಿಗೆ ಅಲ್ಲಿ ನೆಲೆಸೋದಕ್ಕೆ ಮತ್ತು ಅವ್ರಿಗೆ ಅಲ್ಲಿ ಜಮೀನು ಖರೀದಿಸೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬಾರ್ದು ಅಂತನ್ಬಿಟ್ಟು. ಆದರೂ ಕೂಡ ಅವ್ರಿಗೂ ಅದು ಪವಿತ್ರ ಸ್ಥಾನ. ಹೇಗೆ ನಮಗೆ ನಿಮಗೆ ಅದು ಪವಿತ್ರ ಸ್ಥಾನನೋ ಹಾಗೆ ಅವ್ರಿಗೂ ಪವಿತ್ರ ಸ್ಥಾನ ಅದು. ಅವರು ಅಲ್ಲಿಗೆ ಬರಲಿ, ಅವರ ದೇವಸ್ಥಾನನ ಪ್ರಾರ್ಥನೆ ಮಾಡ್ಕೊಂಡು ಹೋಗಲಿ ಅಂತ ಅವ್ರಿಗೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಖಲೀಫಾ ಆದಂತಹ ಉಮರ್ ರಜಿಯಲ್ಲಾಹು ಅನ್ಹು ತಾಲ. ಯಾವಾಗಲೂ ನಾವು ಮಾಡಿದಂತಹ ಒಳ್ಳೆಯ ವ್ಯವಹಾರದ ಪ್ರತಿಕ್ರಿಯೆ ಇವತ್ತು ನಮಗೆ ಸಿಗ್ತಾ ಇರೋದೇನು ಅಂತಂದರೆ ಟೆರರಿಸ್ಟ್ ಪಟ್ಟ. ಯಾಕೆ? ಎರಡನೇ ಅಷ್ಟು ಆವಾಗ ಅವ್ರಿಗೆ ಅಲ್ಲಿ ಅವ್ರು ಬರೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಧಾರಾಳವಾಗಿ. ಎರಡನೇ ವಿಶ್ವಯುದ್ಧದ ನಂತರ ಅವರಿಗೆ ನಿಮಗೆ ಎಲ್ಲೂ ಜಮೀನಿಲ್ಲ ಅಂದರೆ ಪರವಾಗಿಲ್ಲ, ಇಲ್ಲಿ ಬನ್ನಿ ನೆಲೆಸಿ, ಇದು ನಿಮಗೆ ಅಷ್ಟೇ ಪವಿತ್ರವಾದ ಸ್ಥಳ ಅಂತನ್ಬಿಟ್ಟು ಅಲ್ಲಿ ಅವ್ರಿಗೆ ಜಾಗ ಕೊಟ್ಟರು. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಾನು. ತದನಂತರ ಅವರು ಸ್ವಲ್ಪ 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 ಅಂತನ್ಬಿಟ್ಟು ಇಡೀ ರಾಷ್ಟ್ರನೇ ಫಲಸ್ತೀನ್ ಅನ್ನೋದನ್ನ ತೆಗೆದು ಇಸ್ರಾಯೇಲ್ ಅಂತನ್ಬಿಟ್ಟು ಹೊಸ ರಾಷ್ಟ್ರನೇ ಮಾಡಿಕೊಂಡ್ರು. ಅವರು ಎಷ್ಟು ಹೆಚ್ಚುತ್ತಾ ಹೋದರು ಅಂತಂದರೆ ಅಲ್ಲಿ ಅವರು ನಮ್ಮಲ್ಲೊಂದು ಗಾದೆ ಹೇಳ್ತಾರೆ, ಪಂಚಾದಿ ಅದು ಸರ್ಪ ಕಡೆ ಅಂತನ್ಬಿಟ್ಟು. ಅಂದರೆ ಕಾಲದು ತುದಿ ಹಿಡಿಯಕ್ಕೆ ಕೊಟ್ಟರೆ ತಲೆ ಮೇಲೆ ಕೂತ್ಕೊಂಡ್ರು ಅಂತನ್ಬಿಟ್ಟು ಆ ಥರ ಇವ್ರು ಮಾಡಿದ್ದು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ನಮ್ಮ ದೇಶದಲ್ಲೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆ, ಅದನ್ನು ಇವತ್ತು ನಾವು ಹೋಯ್ತು ಅಂತ ಅಂದ್ಕೊಂಡಿಲ್ಲ. ನಾವು ನಮ್ಮ ಮ್ಯಾಪ್ ಬಿಡಿಸ್ಬೇಕಾದ್ರೆ ಆ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ಸೇರಿಸ್ಕೊಂಡು ನಾವು ಡ್ರಾ ಮಾಡ್ತೀವಿ ಭಾರತದ ಚಿತ್ರಣನ. ಅದೇ ಥರ ಫಲಸ್ತೀನಿಯರೂ ಅಷ್ಟೇ ಮಾಡ್ತಾ ಇರೋದು. ಅವರು ನಮ್ಮ ದೇಶನ ಕಿತ್ಕೊಂಡ್ರು ಅಂತ ಮ್ಯಾಪಲ್ಲಿ ಡ್ರಾ ಮಾಡಿದ ತಕ್ಷಣ ಅದು ನಿಮ್ಮ ಭೂಮಿ ಇಲ್ಲ ಅಂತನ್ಬಿಟ್ಟು ಅವರು ಅವರ ಭೂಮಿಗೋಸ್ಕರ ಜಗಳ ಮಾಡ್ತಾ ಇರೋದು. ಎಷ್ಟೋ ಗೋಧಿ ಮೀನುಗಳಲ್ಲಿ ಹಲವಾರು ಕಟ್ಟುಕತೆಗಳು ಬರ್ತಾ ಇದೆ, ಅದನ್ನ ನೀವೆಲ್ಲ ಕೇಳಿದ್ದೀರಾ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ದೇಶದಲ್ಲಿ ಹಲವಾರು ಬಾಂಗ್ಲಾದೇಶಿಗಳು, ನೇಪಾಳಿಯರು ಬಂದು ಸೇರ್ಕೋತಾ ಇದ್ದಾರೆ. ನೀವು ನೋಡ್ತಾ ಇರೋಗೆ ಇವಾಗ ಗಲ್ಲಿ ಗಲ್ಲಿನಲ್ಲ ಆಗಿದ್ದಾರೆ ಅವರು. ಪ್ರತಿಯೊಬ್ಬರ ಮನೆ ಹತ್ರನೂ ನೀವು ನೋಡ್ತಾನೆ ಇದ್ದೀರ. ನಾಳೆ ದಿನ ಅವರು
ನಮಗಿಂತ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಇದು ನಮ್ಮ ದೇಶ ಅಂತ ಕೂತ್ಕೊಂಡು ನಾವು ಅವ್ರ ಜೊತೆ ಯುದ್ಧ ಮಾಡುವಂಥ ಪರಿಸ್ಥಿತಿ ಬಂದರೆ ಆವಾಗ ನಾವು ಟೆರರಿಸ್ಟು ಅವ್ರದ್ದು ಇದು ನೆಲ ಆಗೋಗುತ್ತಾ? ಯೋಚನೆ ಮಾಡಿ ಹೇಳಿ ನನಗೆ. ಫಲಸ್ತೀನಲ್ಲಿ ಅದೇ ಥರ ಆಗಿರೋದಲ್ವಾ? ಮತ್ತು ಅವ್ರ ನೆಲಕ್ಕೋಸ್ಕರ ಅವ್ರು ಜಗಳಾಡ್ತಿರೋರು ಹೆಂಗೆ ಫಲಸ್ತೀನಿ ಅವ್ರು ಟೆರರಿಸ್ಟ್ಗಳು ಆಗ್ತಾರೆ ಫಲಸ್ತೀನಿಯರು? ಅವ್ರಿಗೆ ಒಂದು. ಮತ್ತೆ ಇನ್ನೊಂದನ್ನು ಹೇಳ್ತಾ ಇದ್ದಾರೆ, ಅವ್ರದ್ದು ನೆಲಕ್ಕೆ ಅವ್ರು ವಾಪಸ್ ಬಂದರು, ಬೌದ್ಧಿಸಂ ಸ್ಟಾರ್ಟ್ ಆಗಿದ್ದು ನಮ್ಮ ದೇಶದಿಂದ. ಬೌದ್ಧರನ್ನೆಲ್ಲ ಆವಾಗ ಜೆನೋಸೈಡ್ ಮಾಡಿದ್ರು, ಎಲ್ಲ ಮಾಡಿದ್ರು, ಅವರ ದೇವಸ್ಥಾನಗಳನ್ನೆಲ್ಲ ಹೊಡೆದಾಕಿದ್ರು, ಅವರನ್ನು ಭಾರತದಿಂದ ಓಡಿಸಿದ್ರು. ಅದು ಯಾರು ಓಡಿಸಿದ್ರು ಅದೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಾಯಿತು ಅನ್ನೋದು. ನಮ್ಮ ಭಾರತದ ಹಿಸ್ಟ್ರಿ ನಮಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ಏನಾದರೂ ಎಲ್ಲರೂ ಬೌದ್ಧಿಸ್ಟ್ಗಳು ನಮ್ಮ ನೆಲಕ್ಕೆ ನಾವು ವಾಪಸ್ ಬರ್ತೀವಿ, ಇಲ್ಲಿಂದನೇ ಶುರುವಾಗಿದ್ದು, ನಾವು ವಾಪಸ್ ಬರ್ತೀವಿ ಅಂದರೆ ನಾವು ಸೇರಿಸ್ಕೋತೀವ? ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಲಿ. ಈ ಗೋಧಿ ಮೀಡಿಯಾ ಏನು ತಪ್ಪು ಕಪೋಕಾಲ್ಪಿತ ಕಥೆಗಳನ್ನೆಲ್ಲ ಹರಡ್ತಾ ಇದೆ, ಅದರ ಅರ್ಥ ನಿಮಗೆ, ಅದರ ನಾಣ್ಯದ ಎರಡು ಮುಖ ಇರುತ್ತೆ ಯಾವಾಗಲೂ. ಎರಡನೇ ಮುಖನ ನಾನು ತೋರಿಸೋದಕ್ಕೆ ನಿಮ್ಗೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲ ಬೌದ್ಧಿಸ್ಟರು ನಮಗೆ ಬಂದ್ಬಿಟ್ರೆ ನಾವು ಸೇರಿಸ್ಕೋತೀವ? ಒಂದು ಕ್ಷಣ ಯೋಚನೆ ಮಾಡಿ. ಇಲ್ಲ ಅಲ್ವಾ? ಆದರೂ ಕೂಡ ಫಲಸ್ತೀನಿಯರು ಹಿಟ್ಲರ್ ಹೊಡೆದ ಆಚೆ ಹಾಕಿದಾಗ ಮತ್ತೆ ಎಲ್ಲ ಕಡೆ ಅವರ ಬಗ್ಗೆ ಇದೇ ತರಹದ ಒಂದು ಪ್ರಾಪಗೆಂಡ ನಡೆದಿತ್ತು. ಆವಾಗ ಪ್ರತಿಯೊಂದು ದೇಶದಲ್ಲಿ ಯಹೂದಿಗಳ ವಿರುದ್ಧ ಏನು ಅಂತಂದರೆ ಅವರು ಮಕ್ಕಳ ಹೊಡೆದು ಸಾಯಿಸಿ ರಕ್ತ ಕುಡಿತಾರೆ. ಇದೆಲ್ಲ ಗೂಗಲಲ್ಲಿದೆ, ನೀವು ಸರ್ಚ್ ಮಾಡಿ, ನಾನು ಹೇಳೋ ಅವಶ್ಯಕತೆ ಇಲ್ಲ. ರಕ್ತ ಕುಡಿತಾರೆ, ಮಕ್ಕಳು ರಕ್ತ ಕುಡಿತಾರೆ, ಅವರೇನೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕೋಸ್ಕರ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ಸಾಯಿಸ್ಬಿಡ್ತಾರೆ ಅಂತೆಲ್ಲ ಊಹಾಪೋಹಗಳನ್ನೆಲ್ಲ ಹರಡಿಸಿ ಎಲ್ಲೆಲ್ಲ ಅವ್ರ ಮೇಲೆಲ್ಲ ಈ ಥರದ್ದೆಲ್ಲ ಒಂದು ಪ್ರಾಪಗೆಂಡ ನಡೆಸಿ ಎಲ್ಲೂ ಅವ್ರಿಗೆ ಇರೋದಕ್ಕೆ ನೆಲ ಸಿಗದಿರೋ ಥರ ಮಾಡಿದ್ರು. ಇಡೀ ಪ್ರಪಂಚದಲ್ಲೆಲ್ಲ ಅವ್ರಿಗೆ ಈ ಥರ ಪ್ರಾಪಗೆಂಡ ನಡೀತಾ ಇರಬೇಕಾದ್ರೆ ಫಲಸ್ತೀನಿಯರು ಮೃದು ಭಾವನೆಯಿಂದ ಬನ್ನಿ ನೀವು ಅಂತ ಕರೆದ್ರಲ್ಲ, ಅದು ತಪ್ಪಾಯ್ತಾ? ಯೋಚನೆ ಮಾಡಿ ಒಂದು ಕ್ಷಣ. ಅವರು ಕರೆದಿದ್ದಕ್ಕೆ, ಆಹ್ವಾನ ಕೊಟ್ಟು ಕರೆದು ಇವ್ರಿಗೆ, ಜಾಗ ಕೊಟ್ಟು, ನೆಲ ಕೊಟ್ಟರು, ಜಾಗ ಕೊಟ್ಟರು, ಕೊಟ್ಟಿದ್ದಕ್ಕೆ ನೀವು ಇದು ನಮ್ಮದು ಇವತ್ತು ಜಾಗ, ನಮ್ಮದು ದೇಶ ಅಂತನ್ಬಿಟ್ಟು ಅವ್ರದೇ ಆದಂತಹ ಒಂದು ದೇಶ ರಚಿಸಬೇಕು ಅಂದ್ಕೊಂಡು ಖಿಲಾಫತ್ ಮೂಮೆಂಟ್ ಇಂಡಿಯಾದಲ್ಲಿ ನಿಮಗೆ ಸ್ವಾತಂತ್ರ್ಯ ಪೂರ್ವವಾಗಿ ನಡೆದಿದ್ದು ನಿಮಗೆ ನೆನಪಿರಬೇಕು. ಆ ಖಿಲಾಫತ್ತನ್ನು ಮುಗಿಸ್ತಾ ಇದ್ದಾರೆ, ಯಾಕಂದರೆ ಇವ್ರಿಗೆ ರಾಷ್ಟ್ರ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಇರೋದಕ್ಕೆ ನೆಲ ಕೊಟ್ಟರೆ, ನಮಗೆ ದೇಶ ಕೊಟ್ಬಿಡಿ, ಪೂರ್ತಿ ನಮಗೆ ದೇಶ ಕೊಟ್ಬಿಡಿ ಅಂತ ಹೇಳಿದ್ರೆ ಯಾರು ತಾನೇ ಹೋಗ್ತಾರೆ? ಹೌದು, ಆಗಲ್ಲ ಕೊಡೋದಕ್ಕೆ ಇರಿ ನೀವು, ನಿಮಗೆ ದೇಶ ಕೊಡೋದಕ್ಕಾಗಲ್ಲ, ಕೊಟ್ಟಿದ್ದ ಜಾಗಕ್ಕೆ ನಾವು ದೇಶನೇ ಕೊಟ್ಬಿಡಿ ಅಂತ ಕೂತ್ಕೊಂಡಿದ್ದಕ್ಕೆ, ಆಗಲ್ಲ ಅಂತ ಹೇಳಿದ್ದಕ್ಕೆ ಖಿಲಾಫತ್ತನ್ನೇ ಮುಗಿಸ್ಬಿಟ್ರು. ಇದು ಸರಿನಾ? ಆವಾಗ ನಮ್ಮ ದೇಶದಲ್ಲೂ ಖಿಲಾಫತ್ ಮೂಮೆಂಟ್ ನಡೀತು, ಖಿಲಾಫತ್ ಉಳಿಸೋಕ್ಕೋಸ್ಕರ. ಯಾಕೆ ಈ ಇಸ್ರಾಯೇಲ್ಗಳಿಗೆ ಅವ್ರದ್ದೇ ದೇಶ ಬಂದು ನಮ್ಮ ಮನೆಯಲ್ಲಿ ಯಾರಿಗಾದರೂ ಬೀದಿಲಿ ಹೋಗ್ತಾ ಇದ್ದಾರೆ, ಪಾಪ ಜಾಗ ಇಲ್ಲ, ಎಲ್ಲೂ ಇರೋದಕ್ಕಿಲ್ಲ, ಹೌದು ಹಸಿವಿದ್ದೀರಾ, ಬನ್ನಿ ಮನೇಲಿ ಬನ್ನಿ ಅಂತ ಅಂದ್ಬಿಟ್ಟು ಮನೇಲಿ ಇರೋದಕ್ಕೆ ಜಾಗ ಕೊಟ್ಟು, ನೀರು ಕೊಟ್ಟು, ಆಹಾರ ಕೊಟ್ಟರೆ, ನಮ್ಮನೆ ಮನೆಯಿಂದ ಹೊರಗೆ ಹಾಕ್ಬಿಟ್ಟು ನಮ್ಮನೆ ಕಿತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವರು ಟೆರರಿಸ್ಟು ಅಂತ ಹೇಳಿಬಿಟ್ರೆ ಯಾವ ನ್ಯಾಯ ಇದು? ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ ಇದು? ಸ್ವಲ್ಪ ಇತಿಹಾಸನ ಅರ್ಥ ಮಾಡ್ಕೊಳ್ಳಿ, ಯಾರು ಸರಿ ಯಾರು ತಪ್ಪು ಅನ್ನೋದು ಯಾರೋ ಹೇಳ್ಬಿಡ್ತಾರೆ, ಬಹಳ ಸುಲಭ ಆಗೋಗಿದೆ. ಅದು ವರ್ಷ ಪೂರ್ತಿ, ವರ್ಷ ಪೂರ್ತಿ ಇಸ್ರಾಯೇಲ್ ಹಮ್ಮಾಸ್ ಮೇಲೆ
ಮತ್ತೆ ಫಲಿಸ್ತೀನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದೆ. ನ್ಯೂಸ್ ಅಲ್ಲಿ ಯಾವಾಗ ಬರುತ್ತೆ? ಕೇವಲ ಫಲಿಸ್ತೀನ್ ರಿಟಾಲಿಯೇಟ್ ಮಾಡಿದಾಗ. ಈ ವರ್ಷ ಹಮ್ಮಾಸ್ ಈ ವರ್ಷ ರಿಟಾಲಿಯೇಟ್ ಮಾಡೋದಕ್ಕಿಂತ ಮುಂಚೆ 40 ಟೋಡ್ಲರ್ಸ್ ಕೂಸು ಮಕ್ಕಳನ್ನು ಸಾಯಿಸಿದೆ. 200 ಹೆಣ್ಣು ಮಕ್ಕಳು, 1800ಕ್ಕಿಂತ ಹೆಚ್ಚು ಜನ ಸಾಯಿಸಿದೆ. ಇವತ್ತು 5ನೇ ತಾರೀಕು, ಅಕ್ಟೋಬರ್ 5ನೇ ತಾರೀಕು ಹಮ್ಮಾಸ್ ಯಾವಾಗ ಅಟ್ಯಾಕ್ ಮಾಡ್ತೋ ಅದಕ್ಕಿಂತ ಮುಂಚೆ 2023ನಲ್ಲಿ ನಡೆದಿರುವಂತಹ ಇಷ್ಟು ಕೊಲೆ ಆಗಿರುವಂತಹದ್ದು ಯಾರಿಂದ? ಇಸ್ರಾಯೇಲಿಂದ. ಫಲಸ್ತೀನಿಯರು ಸತ್ತಿರೋದು ಕೂಸು ಮಕ್ಕಳು. ಬ್ರೆಡ್ ತಗೊಂಡು ಹೋಗ್ತಾ ಇರುವಂತಹ ಮಗುಗೆ ಕೈನಲ್ಲಿ ಗ್ರಾನೇಟ್ ಕೊಟ್ಟು ಸಾಯಿಸಿದ್ದಾರೆ. ಆ ಮಕ್ಳಿಗೂ ನಮ್ಗೆ ಗೊತ್ತಾಗ್ಬಿಟ್ಟಿದೆ ನಾವು ಹುಟ್ಟಿರೋದೆ ಸಾಯೋದಕ್ಕೆ ಅಂತನ್ಬಿಟ್ಟು. ಆ ಮಗುನು ಆ ವಿಡಿಯೋ ನೋಡಿರ್ತಿದ್ರೆ ನಿಮ್ಮ ಕರಳು ಆಚೆ ಬರ್ತಾ ಇತ್ತು. ಆ ಮಗು ಕೂಡ ಹೌದು, ಬ್ರೆಡ್ ಹೆಸ್ಬಿಟ್ಟು ಕೊಡ್ತೀಯಾ ಕೊಡು, ಸಾಯಿಸ್ತೀಯ ಸಾಯಿಸು ಕೊಡು ಅಂತನ್ಬಿಟ್ಟು ಗ್ರಾನೇಟ್ ಕೈನಲ್ಲಿ ತಗೊಂಡು ಸತ್ತಿದ್ದಾನೆ ಆ ಮಗು. ಇನ್ನೊಂದು ಚಿಕ್ಕ 8 ವರ್ಷ, ಅದು ಆ ಮಗುನು ಕೂಡ 9 ಅಥವಾ 10 ವರ್ಷದಿತ್ತು ಅಷ್ಟೇನೆ. ಇನ್ನೊಂದು 7 ಅಥವಾ 8 ವರ್ಷದ ಚಿಕ್ಕ ಮಗು, ಅವನ ತಲೆ ಗನ್ ಹಿಡಿದ್ರೆ ಗನ್ನಿಂದ ಹೊಡಿತೀಯ ಹೊಡಿ ಹೊಡಿ ಅಂತ ಹಿಂಗೆ ಗನ್ ಹಿಟ್ಕೊಂಡು ಈ ಹಣೆಗೆ ಇಟ್ಕೊಂಡಿದ್ದಾನೆ, ಅವ್ರು ಹಂಗೆ ಶೂಟ್ ಮಾಡಿದ್ದಾರೆ. ಅಷ್ಟು ಚಿಕ್ಕ 6 ವರ್ಷ 7 ವರ್ಷದ ಮಕ್ಕಳಿಗೆಲ್ಲ ಗೊತ್ತಾಗಿದೆ, ಹೌದು ನಾವು ಇಲ್ಲಿ ಹುಟ್ಟಿದೀವಿ ಅಂದ್ರೆ ಸಾಯ್ದೆ ಇವತ್ತಲ್ಲ ನಾಳೆ ಸತ್ತೆ ಸಾಯ್ತೀವಿ ಅಂತನ್ಬಿಟ್ಟು. ಇದು ಭಯೋತ್ಪಾದಕ ಅಲ್ವಾ? ಯಾರು ಮಾಡ್ತಿರೋದು ಭಯೋತ್ಪಾದಕ ಕೆಲಸಗಳು? ಇಸ್ರಾಯೇಲ್ ಮಾಡ್ತಿರೋದು, ಫಲಸ್ತೀನ್ ಮಾಡ್ತಿರೋದು? ಇಷ್ಟೆಲ್ಲ ಬಂದು ನಮ್ಮ ದೇಶದಲ್ಲಿ ನೆಲೆಸೋದಕ್ಕೆ, ಅವ್ರ ದೇಶದಲ್ಲಿ ನೆಲೆಸೋದಕ್ಕೆ ಜಾಗ ಕೊಟ್ಟರೆ ಅವ್ರ ದೇಶದ ಮಕ್ಕಳನ್ನೇ ಇಷ್ಟೊಂದು ಕ್ರೂರವಾಗಿ ಹತ್ಯೆ ಮಾಡ್ತಾ ಇರಬೇಕಾದ್ರೂ ಅಲ್ಲಿ ಅವ್ರ ಹತ್ರ ಮಿಲಿಟ್ರಿ ಇಲ್ಲ. ಮಿಲಿಟೆಂಟ್ಸ್ ಆಗಿರುವಂಥ ಹಮ್ಮಾಸು ರಿಟಾಲಿಯೇಟ್ ಮಾಡಬಾರ್ದ? ಎಲ್ಲಿವರೆಗೆ ನೋಡ್ಕೊಂಡು ಸುಮ್ಮನಿರ್ತಾರೆ ಈ ಹತ್ಯೆಗಳನ್ನ? ರಿಟಾಲಿಯೇಟ್ ಮಾಡಿದಾಗ ಮಾತ್ರ ಓ ಎಲ್ಲ ಸುದ್ದಿಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ, ಗೋಧಿ ಮೀಡಿಯಾಗಳಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅಂತ ಬಂದ್ಬಿಡುತ್ತೆ. ವರ್ಷ ಪೂರ್ತಿಗಳು ಇಂಥ ಹತ್ಯೆಗಳಾಗ್ತಾ ಇರುತ್ತಲ್ಲ, ಆವಾಗ ಎಲ್ಲಿರ್ತಾರೆ ಈ ಮೀಡಿಯಾದವರು? ಎಲ್ಲಿರ್ತಾರೆ? ಯೋಚನೆ ಮಾಡಿ ಸ್ನೇಹಿತರೆ. ಇವತ್ತು ಎಲ್ಲ ಹೋಗಿದ್ದಾರೆ, ನಮ್ಮ ದೇಶದ ಎಲ್ಲ ಮೀಡಿಯಾದವರು ಓಡಿ ಇಸ್ರಾಯೇಲ್ಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಅಲ್ಲಿಂದ TRPನ ಗಳಿಸ್ಕೊಳ್ಳೋಕ್ಕೆ. ಅದೇ ಮಣಿಪುರ್ಗೆ ಹೋಗಿದ್ರ ಇವರು. ನಮ್ಮ ದೇಶದ ಹೆಣ್ಣು ಮಕ್ಕಳು ರೆಸ್ಲೆಸ್ಗಳು ಕೂತಿದ್ರಲ್ಲ ಆವಾಗ ಹೋಗಿದ್ರ? ನಮ್ಮ ದೇಶದ ರೈತರು ಕೂತಿದ್ರಲ್ಲ ಜಂತರ್ ಮಂತರ್ನಲ್ಲಿ ಆವಾಗ ಹೋಗಿದ್ರ? ಈಗೆಂತಕ್ಕೆ ಹೋಗಿರೋದು? ಕೇವಲ ಮುಸಲ್ಮಾನರು ಅಂದ ತಕ್ಷಣ ಯಾರು ಸರಿ ಯಾರು ತಪ್ಪು ಇಲ್ಲದೆ ನೋಡದಿರೋ ಥರ ಟೆರರಿಸ್ಟ್ ಪಟ್ಟ ಕಟ್ತೀರಾ? ಅದು ಕೇವಲ ಗೋಧಿ ಮೀಡಿಯಾ ಮತ್ತು ಅಮೇರಿಕಾದವ್ರು ಮಾತ್ರ ಹೇಳ್ತಾ ಇರೋದು. ಇಡೀ ಪ್ರಪಂಚದ ಯಾವುದೇ ನ್ಯೂಸ್ ಪೇಪರ್ನಲ್ಲಿ ಯಾವುದೇ ಮೀಡಿಯಾದವರು ಅವ್ರನ್ನ ಟೆರರಿಸ್ಟ್ ಅಂತ ಕರಿತಾ ಇಲ್ಲ. ಹಮ್ಮಾಸ್ ಅವ್ರನ್ನ ಮಿಲಿಟೆಂಟ್ಸ್ ಅಂತ ಕರೀತಾರೆ, ಮೆನ್ಷನ್ ಮಾಡಿದ್ದಾರೆ. ನೋಡ್ಕೊಳ್ಳಿ ನೀವು, ಓದ್ಕೊಳ್ಳಿ ಬೇಕಾದ್ರೆ. ನನ್ನ ಎಲ್ಲ ಮುಸಲ್ಮಾನ್ ಬಾಂಧವರಲ್ಲಿ ನಾನು ಕೈ ಮುಳುಗ್ ಬೇಡ್ಕೋತಾ ಇದ್ದೀನಿ, ಹೇಳಿ ಎದ್ದೇಳಿ. ತುಂಬಾ ಲೇಟ್ ಆಗೋಕ್ಕಿಂತ ಮುಂಚೆ ಒಂದು ಸಣ್ಣ ಸಣ್ಣ ವಿಡಿಯೋ ಮಾಡಿ, ಒಂದು ಸಣ್ಣ ಸಣ್ಣ ನಿಮ್ಮ ಅಭಿಪ್ರಾಯಗಳನ್ನ ಫೇಸ್ಬುಕ್ನಲ್ಲಿ, ಮಾಧ್ಯಮಗಳ ಮೂಲಕ, ಟ್ವಿಟರ್ನಲ್ಲಿ ಹಾಕಿ ಜನರಲ್ಲಿ ಅವೇರ್ನೆಸ್ ಮಾಡಿ. ನಾವು ಹೋಗಿ ಅವ್ರಿಗೆ ಸಹಾನುಭೂತಿಯಾಗಲಿ ಅಥವಾ ಅವ್ರಿಗೆ ಸಹಕಾರ ಆಗಲಿ ಅಥವಾ ಎಲೆಕ್ಟ್ರಿಸಿಟಿ ಇಲ್ಲದೆ ವೆಂಟಿಲೇಟರ್ನಲ್ಲಿ ಮತ್ತು ಇನ್ಕ್ಯುಬೇಟರ್ನಲ್ಲಿ ಇರುವಂತಹ ಮಕ್ಕಳು ಸಾಯ್ತಾ ಇದ್ದಾರಲ್ಲ, ಅವ್ರನ್ನ ಬದುಕಸೆ ಉಳ್ಸಕ್ಕಂತೂ ನಮ್ಮ ಕೈಯಲ್ಲಿ ಆಗಲ್ಲ. ಅಟ್ಲೀಸ್ಟ್ ಒಂದು ಸಣ್ಣ ಸಣ್ಣ ವಿಡಿಯೋ ಮಾಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದಾದರೂ ನಾವು ತಿಳಿಸ್ಬೋದು. ಧನ್ಯವಾದಗಳು.